यम प्रव्रजन्तमनुपेतमपेतकृत्यं द्वैपायनो विरहकातराजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि यस्यानुभावमखिलश्रुतिसारमेकमध्यात्मदीपमतितीर्चतां तमुन्धम् संसारिणां करुणयाः पुराणगुह्यं तं व्याससूनुमुपयामि गुरुं मुनीनां नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरये मातर्मे मातरिष्वन्न पितरतुलगुरो भ्रातरिष्टाप्तबन्धो स्वामिन् सर्वान्तरात्मन् अखिल स्वामिन् सर्वान्तरात्मन् अजर अजर इतर जन्म मृत्यामयानां गोविन्दे देहि भक्तिं भवति च भगवन्नूर्जितां निर्निमित्तां निर्व्याजां निश्चलां सद्गुणगण बृहतीं चाश्वतीं आशुदेव हरिः ओम् यद्रोशतीव्रपरिवृत्तकटाक्षपातसम्भ्रान्तनक्रमकरः भयगीर्णघोषः सिन्धुशिरःशिर्हणं परिगृह्य रूपी पादारविन्दमुपगम्य बभाषयेतत् ದೇವರು ಹನುಮಂತನಿಂದ ಸೀತೆ ಲಂಕೆಯಲ್ಲಿದ್ದಾಳೆ ಅಂತ ತಿಳಿದು ಸೀತೆಯ ಆಶಯದಂತೆ ಲಂಕೆಗೆ ಪ್ರವೇಶ ಮಾಡಲಿಕ್ಕೆ ಅಂತ ಹೋದ. ನಡುವೆ ಕಡಲು ಸಿಕ್ಕಿತು. ಆ ಕಡಲಿನ ಮುಂದೆ ದೇವರು ಮಲಗಿದ. ಯಾಕೆ ಅಂದರೆ ವರುಣ ಅನುಮತಿ ಕೊಡಬೇಕು ಅಂತ. ವರುಣ ಅನುಮತಿ ಕೊಡಬೇಕು. ಅವನು ನೀರಿನ ಹರಿವನ್ನು ಕಡಿಮೆ ಮಾಡಿದರೆ ಅಲ್ಲಿ ಸೇತುವೆಯನ್ನು ಕಟ್ಟೋದು ಅಂತ. ನೀರಿನ ಹರಿವು ಕಡಿಮೆ ಆಗಬೇಕಲ್ಲ. ಇವರೆಲ್ಲ ಏನೇನೋ ಹೇಳ್ತಾ ಇರ್ತಾರೆ, ಅದು ಯಾವುದು ಅಲ್ಲಿಲ್ಲ. ರಾಮ ಅಂತ ಹೇಳಿ ಬರೆದು ಬಿಟ್ಟು ಹಾಕಿದ್ರು, ಆ ಬಂಡೆ ತೇಳ್ತಾ ಇತ್ತು ಎಂತೆಂಥದ್ದು ಹೇಳ್ತಾರೆ. ಹಾಗೆಲ್ಲ ಎಲ್ಲೂ ಇಲ್ಲ. ಅದು ಅಲ್ಲ, ಬಂಡೆ ತೇಲ್ಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ಸಮುದ್ರನಿಗೆ ಆಜ್ಞೆ ಮಾಡಿದ್ದೋ ಅಥವಾ ಜನರ ದೃಷ್ಟಿಯಿಂದ ನೋಡಿದರೆ ಪ್ರಾರ್ಥಿಸಿಕೊಳ್ಳೋದೋ, ಯಾಕೆ ಆ ಜಾಗದಲ್ಲಿ ನೀರಿನ ಹರಿವು ಕಡಿಮೆ ಆಗಲಿ ಅಂತ ಅಲ್ವಾ. ಇವಾಗ ಒಂದು ಸಣ್ಣ ಪ್ರಶ್ನೆ ಕೇಳ್ತೇನೆ. ನಾವು ಸೇತುವೆಯನ್ನು ಕಟ್ಟುವಾಗ ಬೇಸಿಗೆ ಕಾಲದಲ್ಲಲ್ವ ಕಟ್ಟೋದು, ನೀರಿನ ಹರಿವು ಕಡಿಮೆ ಇರುತ್ತೆ ಅಂತ. ಅದೇ ರೀತಿ ಕಡಲ ದೇವ ವರುಣನಿಗೆ ಹೇಳಿದ್ರು, ನೀನು ಲಂಕೆಗೆ ಹೋಗುವ ದಾರಿಯಲ್ಲಿ ನೀರಿನ ಹರಿವನ್ನು ಕಡಿಮೆ ಮಾಡು ಅಂತ. ಅಲ್ಲಿ ಆಳ ಕಡಿಮೆ ಆಗತ್ತೆ ಅಷ್ಟೇ, ಪೂರ್ತಿ ನೀರಿಲ್ಲದಾಗೋದಿಲ್ಲ, ಆಳ ಕಡಿಮೆ ಆಗತ್ತೆ. ಅಲ್ಲಿ ಬಂಡೆಗಳನ್ನು ಹಾಕ್ತಾರೆ, ಬಂಡೆಗಳ ನಡುವೆ ಮರಗಳನ್ನು ಹಾಕ್ತಾರೆ, ಮರಳು ತಂದು ಸುರಿದಿರಬಹುದು. ಆ ತರಹ ಅದು ಇಲ್ಲಾಂದರೆ ವರುಣನ ಹತ್ರ ಕಲ್ಲು ತೇಲೋದಿದ್ರೆ ವರುಣನ ಹತ್ರ ಅನುಜ್ಞೆ ಯಾಕೆ ಬೇಕು? ರಾಮನನ್ನು ದೊಡ್ಡವನ್ನಾಗಿ ಮಾಡಲಿಕ್ಕೆ ಕಪ್ಪಿಗಳು ರಾಮ ಅಂತ ಬರೆದ್ರು, ಕಲ್ಲು ತೇಲಿಬಿಟ್ರು, ಕಲ್ಲು ತೇಲ್ತಾ ಇತ್ತು ಅಂತ ಹೇಳಿದರೆ ಸೇತುವೆ ಕಟ್ಟುವ ಕಷ್ಟ ಯಾಕೆ ಅವನ ಹತ್ರ ಯಾಕೆ ಕೇಳಬೇಕು? ಕೆಲವೊಮ್ಮೆ ತೀವ್ರ ಉತ್ಕಟವಾದ ಭಕ್ತಿಯಿಂದ ಕಥೆ ಕಟ್ಟಲಿಕ್ಕೆ ಹೋಗಿ ಅವ್ರು ಮಾನ ತೆಗೆಯೋದು ನಮ್ಮ ಚಾಳಿ. ಓಹೋಹೋ, ನಮ್ಮ ಸ್ವಾಮಿಗಳು ಏನು ರಾಮಾಯಣ ಕೊಟ್ಟರೆ ಗೀತೆ ಎಲ್ಲ ಹೇಳಿಬಿಟ್ರು ಅಂತ ಹೇಳಿದವರಿದ್ದಾರೆ. ಪಾಪ ಅವರಿಗೆ ಅವರು ಸ್ವಾಮಿಗಳನ್ನು ಭಾಳ ದೊಡ್ಡದಾಗಿ ಹೈಲೈಟ್ ಮಾಡಬೇಕಿರತ್ತೆ.
ಆದ್ರೆ ಅವರು ಹೇಳೋದ್ ನೋಡಿದ್ರೆ ಅವ್ರ ಮಾನ ತೆಗೆದಾಗಿರುತ್ತೆ. ರಾಮಾಯಣ ಕೊಟ್ರೆ ಗೀತೆ ಎಲ್ಲ ಹೇಳ್ತಾರೆ ಅಂದ್ರೆ ಏನ ಅಸಂಗತ ಅದು. ಅದರಿಂದ ನಾವು ತಿಳಿದು ಮಾತನಾಡಬೇಕು. ಒಬ್ಬರ ಮಹಿಮೆ ನಮಗೆ ಆಳಕ್ಕೆ ಇಳಿದ ಮೇಲೆ ಮಾತನಾಡಬೇಕು. ಏನೇನೋ ಮಾತನಾಡಿ ಅವ್ರ ಮಹಿಮೆಯನ್ನು ಜೋರು ಮಾಡಲಿಕ್ಕಾಗಿ ಬೇಕಿರಲ್ಲ. ಹಾಗೆ ಇಲ್ಲಿ ಆ ಕಡಲ ದಡದಲ್ಲಿ ದೇವರು ಮಲಗಿಕೊಂಡ. 3 ದಿವಸ ಆದರೂ ಅವನು ಬರಲಿಲ್ಲ. ಯದ್ರೋಷ ತೀವ್ರ ಪರಿವೃತ್ತ ಕಟಾಕ್ಷ ಪಾತ ಸಂಭ್ರಾಂತ ನಕ್ರ ಮಕರ. ಅವನ ಉತ್ಕಟವಾದ ಸಿಟ್ಟಿನಿಂದ ಮೀನು ಮೊಸಳೆ ತಿಮಿಂಗಿಳಗಳೆಲ್ಲ ಕುದಿಯುವ ನೀರಿನಲ್ಲಿ ಇರ್ತಾ ಒದ್ದಾಡ್ತಾ ಭಯಗೀರ್ಣ ಘೋಷ ಭಯದಿಂದ ಕೂಗುತ್ತಾ ಇದ್ವಂತೆ. ಕಡಗು ಬುದ್ಧಿ ತಂದುಕೊಂಡು ಸಿಂಧು ವರುಣದೇವ ಶಿರಸಿ ತಲೆಯ ಮೇಲೆ ಅರ್ಹಣಂ ಪರಿಗೃಹ್ಯ ಪೂಜಾ ಸಾಮಗ್ರಿಗಳನ್ನು ಹಿಡಿದುಕೊಂಡು ಬಂದ. ಪಾದಾರವಿಂದ ಉಪಗಮ್ಯ ರಾಮನ ಅಡಿದಾವರೆಗಳ ಬಳಿ ಬಂದು ಏತತ್ ಬಭಾಷ ಹೀಗೆ ನುಡಿದ. ಏನಂತ ನುಡಿದ? ತಂತ್ವಾವಯಂ ನವಧಿಯೋ ಜಡಧಿಯ ನವಿದಾಮ ಭೂಮನ್ ಕೂಟಸ್ಥಮಾದಿಪುರುಚಂ ಜಗತಾಮಧೀಶಂ ತ್ವಂ ಸತ್ವತಃ ಸುರಗಣಾನ್ನ ರಜಸ ಪ್ರಜೇತಾನ್ ಮನ್ಯೋಶ್ಚ ಭೂತಪತಯ ಸಭವಾನ್ ಗುಣೇಶ. ಜಡ ಭೂಮನ್ ಗುಣಪೂರ್ಣನಾದ ರಾಮನೇ, ಜಡಧಿಯ ಅಲ್ಪಪ್ರಜ್ಞರಾದ ನಾವು, ತ್ವಾ ನವಿದಾಮ ನಿನ್ನನ್ನು ತಿಳಿದಿಲ್ಲ, ನೀನು ಕೂಟಸ್ಥ ಆಕಾಶದಂತೆ ನಿರ್ವಿಕಾರ ಆದಿಪುರುಷ ಎಲ್ಲಕ್ಕೂ ಮೊದಲಿಗ ಜಗದೊಡೆಯ ತ್ವಂ ನೀನು ಸತ್ವತಃ ಸತ್ವಗುಣದಿಂದ ಸುರಗಣಾನ್ನ ಪಾಸಿ ದೇವತೆಗಳನ್ನು ಸೃಷ್ಟಿ ಮಾಡಿದ್ದೀಯ, ರಜೋಗುಣದಿಂದ ಪ್ರಜೆಗಳನ್ನು ತಮೋಗುಣದಿಂದ ರಾಕ್ಷಸರೇ ಮೊದಲಾದವರನ್ನು ಸೃಷ್ಟಿ ಮಾಡಿದ್ದೀಯ, ಹಾಗೆ ಇವರೆಲ್ಲರನ್ನ ಸಂಹಾರವನ್ನು ಮಾಡ್ತೀಯ. ಕಾಮಂ ಪ್ರಯಾಹಿ ಜಹಿ ವಿಶ್ರವ ಸೋವಮೇಹಂ ತ್ರೈಲೋಕ್ಯ ರಾವಣಮವಾಪ್ನುಹಿ ವೀರಪತ್ನೀಂ ಬದ್ನೀಹಿ ಸೇತುಮಿಹತೇ ಶಸೋ ವಿತತ್ಯೈ ಗಾಯಂತಿ ದಿಗ್ವಿಜಯಿನೋಯಮುಪೇತ್ಯ ಭೂಪಾಹ. ಕಾಮಂ ಪ್ರಯಾಹಿ ಧಾರಾಳವಾಗಿ ಹೋಗು ಸ್ವಾಮಿ, ವಿಶ್ರವಸಃ ಅವಮೇಹಂ ಜಹಿ ವಿಶ್ರವಸ್ಸಿನ ಮಲವನ್ನು ಕೊಲ್ಲು. ಅವಮೇಹ ಅಂತಂದರೆ ಮಲ, ದೇಹದಿಂದ ರೇತಸ್ಸು ಹೊರಗಡೆ ಬಂದರೆ ಮಗ ಆಗ್ತಾನೆ, ದೇಹದಿಂದ ಮಲವೂ ಹೊರಗಡೆ ಬರುತ್ತೆ, ಹಾಗೆ ವಿಶ್ರವಸ್ಸಿನ ಮಲ ಅವನು ಮಗ ಅಲ್ಲ ಅಂತಾನೆ ವರುಣ. ಕಾಮಂ ಪ್ರಯಾಹಿ ಧಾರಾಳವಾಗಿ ಹೋಗು, ವಿಶ್ರವಸಃ ಅವಮೇಹಂ ಜಹಿ ವಿಶ್ರವಸ್ಸಿನ ಆ ಮಗನನ್ನು ಕೊಲ್ಲು. ತ್ರೈಲೋಕ್ಯ ರಾವಣಂ ಜಹಿ, 3 ಲೋಕವನ್ನು ಅವನು ಅಳಿಸುತ್ತಾನೆ. ರಾವಣ ಅಂದ್ರೇನು? ಬೇರೆಯವರು ಅಳುವಂತೆ ಮಾಡುವವ ಅಂತ. 3 ಲೋಕವನ್ನು ಅಳುವಂತೆ ಮಾಡುವವ ತ್ರೈಲೋಕ್ಯ ರಾವಣ, ಅವನನ್ನು ಜಹಿ ಕೊಲ್ಲು. ವೀರ ಹಿಡಿದ ಕೆಲಸವನ್ನು ಮುಗಿಸುವವನೇ ಪತ್ನೀಂ ಅವಾಪ್ನುಹಿ, ಹೆಂಡತಿಯನ್ನು ಹೊಂದು. ಬದ್ನೀಹಿ ಸೇತು ಮಿಹತೆ ಯಶಸೋ ವಿತತ್ಯೈ, ಇದೋ ನನ್ನಲ್ಲಿ ಸೇತುವೆಯನ್ನು ಕಟ್ಟು. ಯಶಸೋ ವಿತತ್ಯೈ, ನಿನ್ನ ಕೀರ್ತಿ ಅದರಿಂದ ಗೊತ್ತಾಗಬೇಕು. ಮುಂದಿನ ತಲೆಮಾರಿಗೆ ನಿನ್ನ ಕೀರ್ತಿ ಗೊತ್ತಾಗೋದು ಹೇಗೆ? ಸೇತುವೆಯನ್ನು ಕಟ್ಟುವುದರಿಂದ. ಗಾಯಂತಿ ದಿಗ್ವಿಜಯಿನೋ ಯಮುಪೇತ್ಯ ಭೂಪಾಹ, ದಿಗ್ವಿಜಯಕ್ಕೆ ಹೊರಟ ಎಲ್ಲರೂ ಕೂಡ ಗಾಯಂತಿ ಹಾಡ್ತಾರೆ ನಿನ್ನ ಸೇತುವೆಯ ಬಗೆಗೆ. ರಾಮನಂತೆ ನಾವು ದಿಗ್ವಿಜಯ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಅಂದುಕೊಳ್ತಾರೆ. ನಾವೆಲ್ಲ ರಾಜರು, ಊರುಗಳನ್ನು ಗೆಲ್ಲುತ್ತೇವೆ,
ಕಡಲನ್ನು ಆಳಿದವನೊಬ್ಬನುಂಟೋ, ಇದ್ರೆ ಅದು ರಾಮ ಅಂತ ಹೇಳ್ತಾರೆ. ಬದ್ಧೋ ದದೌ ರಘುಪತಿ ವಿವಿಧಾದ್ರಿಕೂಟೈ ಸೇತುಂ ಕಪೀಂದ್ರ ಕರಕಂಪಿತ ಭೂರುಹಾಂಗೈ ಸುಗ್ರೀವನೀಲ ಹನುಮತ್ ಪ್ರಮುಖೈ ಅನೇಕೈ ಲಂಕಾಂ ವಿಭೀಷಣ ದೃಶ ಆವಿಷದಾಶು ದಗ್ಧಾಂ. ರಘುಪತಿ ಶ್ರೀರಾಮಚಂದ್ರನು ವಿವಿಧಾದ್ರಿಕೂಟೈ ತರತರಹದ ಬೆಟ್ಟಗಳ ಶಿಖರಗಳಿಂದ ಉದಧೌ ಕಡಲಿನಲ್ಲಿ ಸೇತುಂ ಬದ್ಧ್ವಾ ಸೇತುವನ್ನು ಕಟ್ಟಿ ಅದು ಕಪೀಂದ್ರ ಕರಕಂಪಿತ ಭೂರುಹಾಂಗೈ ಕಪಿಗಳ ಕೈಯಲ್ಲಿ ಆಡುವ ಮರಗಳ ತುದಿಗಳಿಂದ ಸೇತುವೆಯನ್ನು ಕಟ್ಟಿ ಅಂದರೆ ಬಂಡೆ ಬಂಡೆಯ ನಡುವೆ ಆ ಗ್ಯಾಪ್ ಫಿಲ್ ಆಗಬೇಕಲ್ಲ ಅದಕ್ಕೆ ಮರ ಅರ್ಥ ಆಯ್ತಾ ಈ ಇದನ್ನು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಬೇಕು ಏನೋ ಭಕ್ತಿಯಿಂದ ರಾಮ ಅಂತ ಬರಿತಾ ಇದ್ರು ಯಾವ ಲಿಪಿಯಲ್ಲಿ ಬರೆಯೋದು ರಾಮ ಅಂತ ಬರಿತಾ ಇದ್ರು ಅದು ತೇಲ್ಕೊಂಡು ಹೋಗ್ತಾ ಇತ್ತು ಹಾಗೆಲ್ಲ ಏನೇನೋ ಹೇಳಬಾರದು ಅಲ್ಲಿ ಏನಿದೆ ಅದನ್ನು ಹೇಳಬೇಕು ಕಪೀಂದ್ರ ಕರಕಂಪಿತ ಭೂರುಹಾಂಗೈ ವಿವಿಧಾದ್ರಿ ಕೂಟೈ ಕಪಿಗಳ ಕೈಯಲ್ಲಿರುವ ಅಲುಗಾಡುವ ಮರಗಳಿಂದ ಮತ್ತೆ ವಿವಿಧಾದ್ರಿ ಕೂಟೈ ಬೆಟ್ಟಗಳಿಂದ ಸೇತುಂ ಬದ್ಧ್ವ ಸಂಕವನ್ನು ಕಟ್ಟಿ ಸಂಕ ಅಂದರೆ ಸೇತುವೆ ಸೇತುವೆಯನ್ನು ಕಟ್ಟಿ ಸುಗ್ರೀವ ನೀಲ ಹನುಮಂತ ಮೊದಲಾದವರ ಜೊತೆಗೂಡಿ ವಿಭೀಷಣ ದೃಶ್ಯ ವಿಭೀಷಣ ತೋರಿದ ದಾರಿಯಲ್ಲಿ ಲಂಕಾಂ ಆವಿಷತ್ ಲಂಕೆಯನ್ನು ಹೊಕ್ಕ ಅವನು ಹೊಕ್ಕುವಾಗಲೇ ದಗ್ಧಾಂ ಸುಟ್ಟು ಹೋಗಿತ್ತು ಹನುಮಂತನ ಬಾಲದಲ್ಲಿರುವ ಬೆಂಕಿಯಿಂದ ಸಾವಾ ನರೇಂದ್ರ ಬಲರುದ್ಧ ವಿಹಾರ ಕೋಷ್ಠ ಸದ್ವಾರ ಗೋಪುರ ಸದೋವಳ ಭೀವಿಟಂಕ ನಿರ್ಭಜ್ಯಮಾನ ಧಿಷಣ ಧ್ವಜ ಹೇಮ ಕುಂಭ ಶೃಂಗಾಟಕ ಗಜಕುಲೈರ ಹರದಿ ನೀವ ಘೂರ್ಣ ಸಾ ವಾನರೇಂದ್ರ ಬಲರುದ್ಧ ವಿಹಾರ ಕೋಷ್ಠ ಯಾವಾಗ ಲಂಕೆಗೆ ಪ್ರವೇಶ ಮಾಡಿದರೂ ಅಲ್ಲಿ ಊರ ಹೊರಗಡೆ ಇರುವ ವಿಹಾರ ಧಾಮಗಳೆಲ್ಲ ಕಪಿಗಳಿಂದ ತುಂಬಿ ಹೋದವು ಒಳ್ಳೆಯ ಗೋಪುರ ಒಳ್ಳೆಯ ಆ ಕೋಟೆ ಅಲ್ಲಿ ಎಲ್ಲ ಕಪಿಗಳೇ ಕಾಣ್ತಾ ಇದ್ರು ನಿರ್ಭಜ್ಯಮಾನ ಧಿಚಣ ಧ್ವಜ ಹೇಮ ಕುಂಭ ಶೃಂಗಾಟಕ ಬಂಗಾರದ ಕೋಟ್ಗಳಿರುವ ಮಹಡಿ ಮನೆಗಳು ಲಂಕೆಯ ಹೊರಗಡೆ ಅನೇಕ ದಾರಿಗಳಲ್ಲಿರುವ ಸರ್ಕಲ್ಗಳು ಎಲ್ಲದರಲ್ಲಿ ತುಂಬಿ ಹೋಯಿತು ಅದು ಹೇಗೆ ಕಾಣ್ತಾ ಇತ್ತು ಅಂದರೆ ಗಜಕಲೈಹಿ ಹೃದಿನಿ ಇವ ಘೂರ್ಣ ಆನೆಗಳೆಲ್ಲ ಬಂದು ದೊಡ್ಡ ಸರೋವರಗಳಲ್ಲಿ ತುಂಬಿದರೆ ಹೇಗೆ ಹಾಗೆ ತೋರ್ತಾ ಇತ್ತು ರಕ್ಷಪತಿಸ್ತದವಲೋಕ್ಯ ನಿಕುಂಭ ಕುಂಭ ಧೂಮ್ರಾಕ್ಷ ದುರ್ಮುಖ ಸುರಾಂತ ನರಾಂತಕಾದೀನ್ ಪುತ್ರಂ ಪ್ರಹಸ್ತ ಮತಿಕಾಯ ವಿಕಂಪನಾದೀನ್ ಸರ್ವಾನುಗಾನ್ನ ಸಮಹಿನೋದಥ ಕುಂಭಕರ್ಣಂ. ರಕ್ಷಪತಿ ಅವನು ರಾವಣ ನೋಡಿದ ನಿಕುಂಭ ಕುಂಭ ಧೂಮ್ರಾಕ್ಷ ದುರ್ಮುಖ ಸುರಾಂತಕ ನರಾಂತಕ ಪ್ರಹಸ್ತ ಅತಿಕಾಯ ವಿಕಂಪ ಮೊದಲಾದವರನ್ನೆಲ್ಲ ಕಳಿಸಿದ ಮೇಲೆ ಕುಂಭಕರ್ಣಂ ಸಮಹಿನೋತ್ ಕುಂಭಕರ್ಣನನ್ನು ಕಳುಹಿಸಿದ ಹೀಗೆ ಲಂಕೆಯನ್ನು ಅವರು ಆಕ್ರಮಿಸಿದರು. ನಮ್ಮ ಹರೀಶ್ ಬಿ ಎಸ್ ಅವ್ರದ್ದು ದೊಡ್ಡ ಪ್ರಶ್ನೆ, ಈಗಿರುವ ರಾಮಸೇತುವಿನ ಡೈರೆಕ್ಷನ್ನು ಲಂಕೆಯ ಕಡೆಗಿಲ್ಲ, ಇನ್ನೆಲ್ಲಿಗೋ ಇದೆ. ಇದಕ್ಕೆ ಅನೇಕ ದಾಖಲೆಗಳಿವೆ. ಈ ಬ್ರಿಟಿಷರು ಭಾರತವನ್ನು ಆಳ್ತಾ ಇದ್ದಾಗ ಒಂದು ಲೆಟ್ರು ರಾಮನಾಥಪುರಂ ಡಿ ಸಿಯಿಂದ, ರಾಮನಾಥಪುರ ಅಂದರೆ ರಾಮೇಶ್ವರದ ಹತ್ತಿರ, ರಾಮೇಶ್ವರವನ್ನು ರಾಮನಾಥಪುರ ಅಂತ ಕರೀತಾರೆ. ರಾಮನಾಥಪುರದಿಂದ
ರಾಮನಾಥಪುರ ಡಿ ಸಿಯಿಂದ ಒಂದು ಇದು ಹೋಗುತ್ತೆ, ಏನು ಲೆಟ್ರು ಗವರ್ನರ್ಗೆ. ಅವಾಗ ಯಾರೋ ಇದ್ದ, ಅದನ್ನು ಚಿದಾನಂದ ಮೂರ್ತಿಯವರು ಉಲ್ಲೇಖಿಸಿದ್ದಾರೆ. ಲಂಕೆಯಲ್ಲಿ ತಪ್ಪಿಸಿಕೊಂಡ ಕಳ್ಳರು ಅಂದರೆ ಸಿಲೋನ್ ಸಿಂಹಳ, ಅದು ಲಂಕೆಯೋ ಅಲ್ಲ ಅದು ಸಿಂಹಳ. ಈ ಅವರೇ ಸಿಲೋನ್ ಅಂತ ಕರ್ಕೋತಾರೆ ಸಿಂಹಳ. ನೀವು ಬೌದ್ಧ ಗ್ರಂಥಗಳೆಲ್ಲ ನೋಡಿದ್ರೆ ಸಿಂಹಳ ಸಿಂಹಳ ಅನ್ನೋದು ಲಂಕೆ ಅಂತ ನಾವು ಹೇಳ್ತಾ ಇದ್ದೀವಿ, ಅವ್ರು ಹೇಳಲ್ಲ, ಸಿಂಹಳ ಅಂತಲೇ ಅವ್ರು ಹೇಳೋದು, ಸಿಲೋನ್ ಅಂತಲೇ ಅನ್ನೋದು. ನಾವು ಶ್ರೀಲಂಕಾ ಅಂತ ಅದಕ್ಕೆ ನಾವು ನಮ್ಮದು ನಾಮಕರಣ, ಅವ್ರ ಪಾಪ ಸಿಲೋನ್ ಸಿಂಹಳ ಅಂತಲೇ ಹೇಳೋದು. ಅದಕ್ಕೆ ಧ್ವಜದಲ್ಲಿ ಸಿಂಹ ಕತ್ತಿ ಹಿಡ್ಕೊಂಡಿದೆ ನೋಡಿ, ಸಿಂಹಳ ದ್ವೀಪ ಅಂತ ಅದನ್ನು ಕರೀತಾ ಇದ್ದದ್ದು. ಅಲ್ಲಿಂದ ಕಳ್ಳರು ಕೊಲೆಗಡುಕರು ಎಲ್ಲ ತಪ್ಪಿಸಿಕೊಂಡು ಈ ಸೇತುವೆ ತನಕ ಬಂದು ಈ ಸೇತುವೆಯಿಂದ ನಡ್ಕೊಂಬಂದ್ಬಿಡ್ತಾ ಇದ್ದಾರೆ ಭಾರತಕ್ಕೆ. ಅವ್ರನ್ನ ತಡಿಲಿಕ್ಕೆ ಎಕ್ಸ್ಟ್ರಾ ಫೋರ್ಸ್ ಕಳಿಸ್ಬೇಕು ಅಂತ ಹೇಳಿ ರಾಮನಾಥಪುರಂ ಆಫೀಸಿನಿಂದ, ರಾಮನಾಥಪುರಂ ಜಿಲ್ಲಾ ಕಚೇರಿಯಿಂದ ಒಂದು ಲೆಟ್ರು ಹೋಗಿರೋದು ದಾಖಲಾಗಿದೆ. ಅದರಿಂದಾಗಿ ಅದು ದಾರಿಯೇ ಅಲ್ಲ, ಅದು ಬೇರೆ, ಇದು ಬೇರೆ, ಅದು ಬೇರೆ, ಆಚೆ ಬೇರೆ ಈಚೆ ಬೇರೆ ಹೋಗ್ತದೆ. ಇರಲಿ, ಅದೆಲ್ಲ ಅದಲ್ವೇ ಅಲ್ಲ ಅದು. ಮತ್ತೆ ಅದನ್ನು ರಾಮ ಕತ್ತರಿಸಿದ್ದಾನೆ, ರಾಮನೇ ತನ್ನ ಸೇತುವೆ ಅದರ ಪೂರ್ತಿ ದರ್ಶನ ಮಾಡಿ ಪೂರ್ತಿ ನಿಷ್ಪಾಪಿಗಳಾಗೋದು ಬೇಡ ಅಂತ ಹೇಳಿ ಒಂದು ಭಾಗವನ್ನು ತನ್ನ ಧನುಷ್ಖಂಡದಿಂದ ಕತ್ತರಿಸಿದ್ದಾನೆ. ಅದಕ್ಕೆ ಅದು ಧನುಷ್ಕೋಟಿ ಅಂತ, ಕೋಟಿ ಅಂದರೆ ತುದಿ, ಬಿಲ್ಲಿನ ಒಂದು ತುದಿಯಿಂದ ತಾನು ಮಾಡಿದ ಸಮುದ್ರವನ್ನು ತಾನೇ ಕತ್ತರಿಸಿ ಇಷ್ಟು ಮಾತ್ರ ಸಾಕು ಅಂತ ಹೇಳಿ ರಾಮಚಂದ್ರ ಬಿಟ್ಟ. ಅದಕ್ಕೆ ಅಂದರೆ ಇದೆಲ್ಲ ಮುಗಿದ ಮೇಲೆ, ಈ ಎಲ್ಲ ಇವ್ರನ್ನ ಕರ್ಕೊಂಡು ಬಂದಮೇಲೆ ಅಲ್ಲಿ ರುದ್ರನನ್ನು ಸ್ಥಾಪನೆ ಮಾಡಿ ಆದ ಮೇಲೆ ಈ ಘಟನೆ ನಡೆದದ್ದು. ಅದರಿಂದಾಗಿ ಅದಕ್ಕೆ ಧನುಷ್ಕೋಟಿ ಅಂತ. ಆ ಧನುಷ್ಕೋಟಿ ಮುಳುಗೋಯ್ತು, ಅಲ್ಲಿ ಇವಾಗ ಏನಿಲ್ಲ. ಹಾಗೆ ಅದು ನಾವು ಈಗ ಅಂದುಕೊಂಡಿರೋದಕ್ಕೂ ಇದಕ್ಕೂ ಎಲ್ಲ ವ್ಯತ್ಯಾಸ ಇದೆ. ನೀವು ಸರಿಯಾಗಿ ರಾಮಾಯಣ ನೋಡಿದ್ರೆ ಅದೆಲ್ಲ ಆ ಗ್ರಂಥವನ್ನು ನೋಡದೆ ಹೋದ್ರೆ ನೋಡಿ, ಈಗ ಅದು ತೇಳಿಬಿಡ್ತಾ ಇದ್ರು ಕಲ್ಲನ್ನ ಅಂತಿಲ್ವ, ಆ ಥರನೇ ಈ ಥರದ್ದು ಎಲ್ಲ ಪ್ರವಾದಗಳು. ಅದರಿಂದ ಪುತ್ರಂ ಎಲ್ಲರನ್ನು ಕಳುಹಿಸಿದ, ತಾಂ ಯಾತುಧಾನ ಪೃತನಾಂ ಅಸಿಶೂಲ ಚಾಪ ಪ್ರಾಸೃಷ್ಟಿ ಶಕ್ತಿ ಶರತೋಮರ ಖಡ್ಗ ದುರ್ಗಾಂ ಸುಗ್ರೀವ ಲಕ್ಷ್ಮಣ ಮರುತ್ಸುತ ಗಂಧಮಾದ ನೀಲಾಂಗದರ್ಕ್ಷ ಪನತಾದಿಭಿರನ್ವಿತೋ ಯಾತ್. ಈ ತರಹದ ಯಾತುಧಾನರು, ಆ ಯಾತುಧಾನರೇನಿದ್ದಾರೆ, ಕತ್ತಿ ಶೂಲ ಬಿಲ್ಲು ಪ್ರಾಸ ಎಲ್ಲ ಆಯುಧಗಳಿದೆ ಅವರಿಗೆ. ಯಾರಿಗೆ? ಆ ರಾಕ್ಷಸರಿಗೆ. ಇವ್ರಿಗೇನು ಇಲ್ಲ, ಉಗುರು ಹಲ್ಲು ಕಲ್ಲು ಮರ. ಅದನ್ನು ಮುನ್ನಡೆಸ್ಬೇಕಾದ್ರೆ ಎಂತಹ ಎದೆ ಇರಬೇಕು ನೋಡಿ. 1000 ಜನ ಇದ್ದಾರೆ ಅಂತ ಹೋಗೋದಲ್ಲ, ರಾಮ ಇದ್ದಾನೆ ಅಂತ ಅಷ್ಟು ಜನ ಕಪಿಗಳಿಗೆ ಧೈರ್ಯ ಇದ್ದದ್ದು. ಕಪಿಗಳಿಂದ ರಾಮನಿಗೆ ಧೈರ್ಯ ಅಲ್ಲ, ಅದು ಪ್ರೂವ್ ಆಗಿ ಹೋಯಿತು. ರಾವಣನ ಮೂಲಬಲ ಕಂಡು ಕಪಿ ಸೇನೆಯು ಆವಾಗಲೇ ಬೆದರಿ ಓಡಿದವು ಅಲ್ವಾ. ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ ಅಂತ. ರಾಮ ಇದ್ದಾನೆ ಅಂತ ಕಪಿಗಳಿಗೆ ಧೈರ್ಯವೇ ವಿನಃ, ಕಪಿಗಳಿದ್ದಾರೆ ಅಂತ ರಾಮನಿಗೆ ಧೈರ್ಯವೇ ಅಲ್ಲ ಅದು. ರಾಮ ಇದ್ದಾನೆ ಅಂತ ಕಪಿಗಳಿಗೆ ಧೈರ್ಯ, ಅದನ್ನು ಗಟ್ಟಿ ನೆನಪಲ್ಲಿಟ್ಕೊಳ್ಬೇಕು. ಅದನ್ನು ನೋಡಿ ಅಲ್ಲಿ ಹೇಳೋದು, ತಾಂ ಯಾತುಧಾನ ಪೃತನಾಂ. ಆ ರಕ್ಕಸರ ಸೈನ್ಯ ಏನೇನಿತ್ತು ಅದರಲ್ಲಿ, ಅಸಿ ಕತ್ತಿ ಶೂಲ ಬಿಲ್ಲು ಪ್ರಾಸ ಜಾವೆಲಿನ್ ದೂರಕ್ಕೆ ಎಸೆಯುವಂಥದ್ದು, ರಿಷ್ಟಿ ಶಕ್ತಿ ತೋಮರ ಖಡ್ಗ ಏನೇನೋ ಕಂಡು ಕೇಳರಯ್ಯದ ಆಯುಧಗಳು ಅದೆಲ್ಲ ಇದ್ದಾಗ ಕೇವಲ ಕಪಿಗಳಿಂದ ಕೂಡಿಕೊಂಡು ಹೋದ. ತೇ ನೀ ಕಪ ರಘುಪತೇ ರಭಿಪತ್ಯ ಸರವೇ ದ್ವಂದ್ವಂ ವರೂತಂ ಅಭಿಪತ್ಯ ರಥಾಶ್ವಯೋಧಂ ಜಗ್ನುರ್ದ್ರಮೈರ್ ಗಿರಿ ದುಗೆ ಗಿರಿಗದೇ ಶುಭಿರಂಗದಾದ್ಯಾ ಸೀತಾಭಿಮರ್ಶ ಹತಮಂಗಳ ರಾವಣೇಚಂ. ಕಪಿಗಳೆಲ್ಲ
ಅವರಿಗೆ ಕೈಗೆ ಸಿಕ್ಕಿದ್ದು ಬೆಟ್ಟ ಅವರದೇ ಗದೆ ತುಂಡು ಅವರೇ ಬಿಟ್ಟ ಬಾಣ ತೆಗೆದು ಅವರಿಗೆ ಚುಚ್ಚಿದ್ದು ಅವರಲ್ಲೇ ಇಬ್ಬರು ರಾಕ್ಷಸರನ್ನು ಲಟಾಲ್ ಅಂತ ಹೀಗೆ ಗುದ್ದಿಸಿದ್ದು ಹೀಗೆಲ್ಲ ಕೊಂದಿದ್ದು ಇದೇನು ಕಪಿಗಳ ಹೆಗ್ಗಳಿಕೆಯೋ ಅಲ್ಲ ಸೀತಾಭಿಮರ್ಷ ಹತ ಮಂಗಳ ರಾವಣೇಚಂ ಸೀತೆಯನ್ನ ಮುಟ್ಟಿದ್ರಿಂದಲೇನೆ ಅಮಂಗಳ ಆವರಿಸಿಕೊಂಡಿತ್ತು ಮಂಗಳ ಎಲ್ಲ ನಾಚಾಗಿ ಹೋಗಿತ್ತು ಸೀತೆಯನ್ನ ತಡವಿದ್ದರಿಂದ ಈಗಾಗಲೇ ಅವರೆಲ್ಲ ಕಳ್ಕೊಂಡ್ಬಿಟ್ಟಿದ್ರು ಕಪಿಗಳು ನೆಪ ಆದ್ರು ಅಷ್ಟೇ ಒಬ್ಬೇ ಒಬ್ಬ ಪ್ರಜೆ ಲಂಕೆಯಲ್ಲಿ ಬಂಡಾಯ ನಿಲ್ಲಲಿಲ್ಲ ನಿಂತವರು ಎಲ್ಲ ಬದುಕಿದ್ದಾರೆ ವಿಭೀಷಣ ನಾಲ್ಕು ಜನ ಅವನ ಸೇನಾಧಿಪತಿಗಳು ಅವನ ಪಿಎಗಳು ಈ ಐದು ಜನ ಬಿಟ್ರೆ ಉಳಿದ ಯಾರೂ ಕೂಡ ಪ್ರತಿಭಟನೆ ಮಾಡಲಿಲ್ಲ ಏನು ಇದು ದಿನನಿತ್ಯ ಎಲ್ಲ ಮಾಮೂಲು ರಾವಣ ಎತ್ಕೊಂಡು ಬರೋದು ಮಾಮೂಲು ಒಂದೆರಡು ದಿವಸ ಹೆಣ್ಣು ಮಕ್ಕಳು ಪ್ರತಿಭಟನೆ ಮಾಡ್ತಾರೆ ಆಮೇಲೆ ರಾವಣನ ಹೆಂಡತಿಯರಾಗ್ತಾರೆ ಅದು ಮಾಮೂಲು ಎಲ್ಲವೂ ಮಾಮೂಲೆ ಆದರೆ ಸೀತೆ ಬೇರೆ ಇದ್ಲು ಅಂದರೆ ಇವರೆಲ್ಲ ಈ ತನಕ ತಂದ ಹುಡುಗಿಯರಿಗಿಂತ ಸೀತೆ ವಿಭಿನ್ನವಾಗಿದ್ಲು ಮೊಟ್ಟ ಮೊದಲು ಅವಳೇ ಪ್ರಶ್ನೆ ಹಾಕಿದ್ದು ನೀನು ನನ್ನನ್ನು ಎತ್ಕೊಂಡು ಬಂದ ಹಾಗೆ ನಿನ್ನ ಹೆಂಡತಿಯನ್ನು ಬೇರೆಯವರು ಎತ್ಕೊಂಡು ಹೋದರೆ ನಿನಗೆ ಹೇಗೆ ಅನ್ಸುತ್ತೆ ಹಾಗೆ ಬೇರೆಯವ್ರಿಗೂ ಅನ್ಸಲ್ವಾ ಅಂತ ಕೇಳಿದ್ಲು ಆತ್ಮಾನಂ ಉಪಮಾಂ ಕೃತ್ವ ಆತ್ಮಾನಂ ಉಪಮಾಂ ಕೃತ್ವ ಸ್ವೇಷು ದಾರೇಶು ರಮ್ಯತಾಂ ಅಂತಾಳೆ ಸೀತೆ ನಿನ್ನನ್ನು ಉದಾಹರಣೆಯಾಗಿ ತೆಗೆದುಕೋ ನಿನ್ನ ಹೆಂಡತಿಯರನ್ನು ತೆಗೆದುಕೊಂಡು ಹೋದರೆ ಏನು ಆತ್ಮಾನಂ ಉಪಮಾಂ ಕೃತ್ವ ಸ್ವೇಷು ದಾರೇಶು ರಮ್ಯತಾ ನಿನ್ನ ಹೆಂಡತಿಯಲ್ಲಿ ಸುಖವಾಗಿರ್ಲಿಕ್ಕೆ ನೀನು ಪ್ರಯತ್ನ ಪಡು ಬೇರೆಯವರ ಬೇರೆ ಹೆಂಡತಿಯರ ಮುಖವನ್ನು ನೋಡಬೇಡ ನೀನು ಅಂತ ಅವಳೊಬ್ಬಳೇ ಕೇಳಿದ್ದು ಪ್ರಶ್ನೆ ಇನ್ಯಾರೂ ಕೇಳಲಿಲ್ಲ ತೃಣಮಂತರತ ಕೃತ್ವ ರಾವಣಂ ಪ್ರತ್ಯಭಾಷತ ಅಂತ ತನ್ನ ಮುಂದೆ ಒಂದು ಹುಲ್ಲು ಕಡ್ಡಿಯನ್ನು ಇಟ್ಟು ಮಾತನಾಡಿದಳಂತೆ ಸೀತೆ ಯಾಕೆಂದರೆ ನೀನು ಅಷ್ಟು ಕಪ್ಪದಾರ್ಥ ನನಗೆ ಅಂತ ಅವನು ಎಷ್ಟೆಲ್ಲ ಕೊಚ್ಕೊಂಡ ನನಗೆ ಅದಿದೆ ಇದಿದೆ ಹಾಗೆ ಕೊಡ್ತೀನಿ ಹೀಗೆ ಕೊಡ್ತೀನಿ ನಿನ್ನನ್ನು ರಾಣಿಯಾಗಿ ಮೆರೆಸ್ತೇನೆ ನಿನ್ನ ತವರವರನ್ನು ಮೆರೆಸ್ತೇನೆ ನಿನ್ನ ಅಪ್ಪನನ್ನು ಹಾಗೆ ಮಾಡ್ತೇನೆ ಹೀಗೆ ಮಾಡ್ತೇನೆ ಸಂಪತ್ತಿನಿಂದ ತುಂಬಿಬಿಡ್ತೇನೆ ಅವಳದ್ದು ಉತ್ತರ ಅದೊಂದೇ ತೃಣಂ ಅಂತರತಃ ಕೃತ್ವ ಹುಲ್ಲು ಕಡ್ಡಿಯನ್ನು ಪಕ್ಕದಲ್ಲಿಟ್ಟುಕೊಂಡು ನಿನ್ನ ಇದು ಯಾವುದೇ ಆಮಿಷಗಳೆಲ್ಲ ಇದೆಯಲ್ಲ ನನಗೆ ಹುಲ್ಲು ಕಡ್ಡಿಯ ಸಮಾನ ಅಂತ ರಕ್ಷಪತಿ ಸ್ವಬಲ ನಷ್ಟಿಮವೇಕ್ಷ ರುಷ್ಟ ಆರುಷ್ಯ ಯಾನಮಥಾಭಿ ತತಾರ ರಾಮಂ ಸ್ವಸ್ಯಂದನೆ ದ್ಯುಮತಿ ಮಾತಲಿ ನೋಪನೀತೆ ವಿಭ್ರಾಜಮಾನ ಮಹನನ್ ನಿಶಿತ ಕ್ಷುರಪ್ರೈಹಿ ರಕ್ಷಪತಿ ರಾವಣನು ಸ್ವಬಲ ನಷ್ಟಿಂ ತನ್ನ ಸೈನ್ಯದ ನಾಶವನ್ನು ಅವೇಕ್ಷ ನೋಡಿ ರುಷ್ಟ ಮುನಿದು ಯಾನಂ ಯಾನಕಂ ಆರುಹ್ಯ ತನ್ನ ಪುಷ್ಪಕವನ್ನು ಏರಿ ರಾಮಂ ಅಭಿಸಸಾರ ರಾಮನ ಬಳಿ ಸಾರಿದ ಸ್ವಸ್ಯಂದನೆ ಆಗ ರಾಮಚಂದ್ರ ಮಾತಲಿನ ಉಪನೀತೆ ಇಂದ್ರ ಕೊಟ್ಟು ಮಾತಲಿಯಿಂದ ನಿಯಂತ್ರಿತವಾದ ರಥವನ್ನು ಏರಿದ ರಾಮಸ್ತಮಾಹ ಪುರುಷಾದ ಪುರೀಚಯನ್ನ ಕಾಂತ ತಮಕ್ಷಮಸತಾಪಹೃತ ಸ್ವಯಂತೆ ತಕ್ತತ್ರಪಸ್ಯ ಫಲಮಧ್ಯ ಜುಗುಪ್ಸಿತಸ್ಯ ಇಚ್ಛಾಮಿ ಕಾಲ ಇವ ಕರ್ತುಮಲಂಘ್ಯ ವೀರ್ಯ ಆಗ ರಾಮ ಹೇಳ್ತಾನೆ ಪುರುಷಾದ ಪುರೀಷ ಅಂತಾನೆ ಪುರುಷರನ್ನು ತಿನ್ನುವವರಲ್ಲಿಯೇ ಅತ್ಯಂತ ಅಧಮ ನೀನು ಪುರೀಷ ಅಂದರೆ ಮಲ ಪುರುಷಾದ ಪುರೀಷ ಅಷ್ಟು ನೀಚ ನೀನು ಪುರುಷರನ್ನು ತಿನ್ನುವವರಲ್ಲೇ ನೀನು ನೀಚ ಎನ್ನ ಕಾಂತ ಅಸಮಕ್ಷಂ ನಾನಿಲ್ಲದೆ ಹೋದಾಗ ನನ್ನ ಹೆಂಡತಿಯನ್ನು ಅಪಹರಿಸಿಕೊಂಡೆ ತಕ್ತತ್ರಪಸ್ಯ ಒಂದು ನಾಚಿಕೆ ಬೇಡುವ ನಿನಗೆ ಸೀತೆಯ ಮೇಲೆ ಆಸೆ ಇದ್ದದ್ದೇ ಆದರೆ ತಡಿಲಿಕ್ಕೆ ನಾನು ಯಾರು ಆದರೆ ನನ್ನ ಎದುರುಗಡೆ ಯುದ್ಧ ಮಾಡಿ ನನ್ನನ್ನು ಕೊಂದು ತಗೊಂಡು ಹೋಗಬೇಕಿತ್ತಲ್ವಾ ನಾನು ನಿಲ್ಲದೆ ಹೋದಾಗ ತಗೊಂಡು ಬರಬೇಕಾ ನಾನಿಲ್ಲದೆ ಹೋದಾಗ ಅದರಿಂದಾಗಿ
ಅದರ ಫಲವನ್ನು ನಿನಗೆ ಕೊಡ್ತೇನೆ. ಉಳಿದವರಿಗೆಲ್ಲ ಕಾಲ ಯಾವ ರೀತಿ ಮಾಡಿದ ದುಷ್ಕೃತ್ಯಕ್ಕೆ ಫಲವನ್ನು ನೀಡುತ್ತದೋ ಹಾಗೆ. ಏವಂ ಕ್ಷಿಪನ್ ಧನುಷ ಸಂಧಿತ ಮುತ್ಸ ಸರ್ಜ ಬಾಣಂಸ ವಜ್ರಮಿವ ತದ್ ಹೃದಯಂ ಬಿಭೇದ ಸೋಸೃಗ್ವಮನ್ ದಶ ಮುಖೈರ್ ನೆಪ ತದ್ವಿಮಾನಾತ್ ಹಾಹೇತಿ ಜಲ್ಪತಿ ಜನೇ ಸುಕೃತೀವ ರಕ್ಷ. ಈ ರೀತಿಯಾಗಿ ನುಡಿಯುತ್ತಾ ಬಿಲ್ಲಿನಲ್ಲಿ ಬಾಣವನ್ನು ಹೂಡಿ ಎಸೆದ ಅವನ ಹೃದಯಕ್ಕೆ ಸಹ ಅಸೃಗ್ವಮನ್ ಅವನು ರಕ್ತವನ್ನು ಕಾರ್ತಾ ಕೆಳಗಡೆ ಬಿದ್ದ. ವಿಮಾನದಿಂದ ಸ್ವರ್ಗಲೋಕದ ವಾಸಕ್ಕೆ ಸೀಮಿತವಾದ ಪುಣ್ಯವನ್ನು ಕಳೆದುಕೊಂಡವರು ಹೋ ಅಂತ ವಿಮಾನದಿಂದ ಕೆಳಗಡೆ ಬೀಳುವ ಹಾಗೆ. ತಥೋ ನಿಷ್ಕ್ರಮ್ಯ ಲಂಕಾಯಾಹ ಯಾತು ಧಾನ್ಯಸಹಸ್ರಶಃ ಮಂಡೋದರ್ಯಾ ಸಮಂ ತಸ್ಮಿನ್ ಪ್ರರುದಂತ್ಯ ಉಪಾಗಮನ್. ತತಃ ನಿಷ್ಕ್ರಮ್ಯ, ಆಮೇಲೆ ಲಂಕೆಯಿಂದ ಎಲ್ಲ ಹೆಣ್ಣು ಮಕ್ಕಳು ಮಂಡೋದರಿ ಮೊದಲಾದವರು ಎಲ್ಲವನ್ನ ತೊರೆದು ಓಡಿ ಬಂದರು. ಸ್ವಾನ್ ಸ್ವಾನ್ ಬಂಧೂನ್ ಪರಿಶ್ವಜ್ಯ ಲಕ್ಷ್ಮಣೇಶು ಭಿರಾರ್ಧಿತಾನ್ ರುರುದು ಸುಸ್ವರಂ ದೀನಾ ಜ್ಞಂತ್ಯ ಆತ್ಮಾನಮಾತ್ಮನಾಂ. ತಮ್ಮ ತಮ್ಮ ಗಂಡಂದಿರನ್ನ ಮಕ್ಕಳನ್ನ ಅಪ್ಪಂದಿರನ್ನ ಅಣ್ಣ ತಮ್ಮಂದಿರನ್ನ ಅವರ ಶವವನ್ನು ನೋಡ್ತಾ ಗಟ್ಟಿಯಾಗಿ ಆಲಿಂಗಿಸಿ ಹೋಂತ ಅಳ್ತಾ ಈ ರೀತಿ ಹೇಳಿದರಂತೆ. ಹಾ ಹತಾಸ್ಮ ವಯಂ ನಾಥ ಲೋಕ ರಾವಣ ರಾವಣ ಕಂ ಯಾಯಾಚ್ಛರಣಂ ಲಂಕಾ ತ್ವದ್ವಿಹೀನಾ ಪರಾಜಿತಾ. ನಾವು ಸತ್ಯವು ಲೋಕ ರಾವಣ ರಾವಣ, ಮೂರು ಲೋಕವನ್ನು ಅಳಿಸ್ತಾ ಇದ್ದ ನಮ್ಮ ರಾವಣನೇ. ಕಮ್ಯಾಯಾಚ್ಛರಣಂ ಲಂಕಾ, ಲಂಕೆ ಇನ್ನಾರನ್ನ ಶರಣು ಹೊಂದಬೇಕು, ನೀನಿಲ್ಲ, ನಮಗಾದ ಕಷ್ಟವನ್ನು ಯಾರಿಗೆ ಹೇಳೋಣ. ನೈವ ವೇದ ಮಹಾಭಾಗ ಭವಾನ್ ಕಾಮವಶಂಗತಃ ತೇಜೋನುಭಾವಂ ಸೀತಾಯಾಹ ಏನ ನೀತೋ ದಶಾಮಿಮಾಂ. ಸೀತೆಯ ಮಹತ್ವವನ್ನು ನೀನು ತಿಳಿಯಲೇ ಇಲ್ಲ, ಸೀತೆಯ ಮಹತ್ವವನ್ನು ತಿಳಿಯಲಿಲ್ಲ. ಈ ತನಕ ತಂದ ಹುಡುಗಿಯರೇ ಒಂದು ರೀತಿ, ಸೀತೆಯೇ ಒಂದು ರೀತಿ, ಕಾಮವಶನಾಗಿ ಏನೂ ತಿಳಿಯಲಿಲ್ಲ. ಕೃತೈಷಾ ವಿಧವಾಲಂಕಾ ವಯಂಚ ಕುಲನಂದನ ದೇಹ ಕೃತೋಯಂ ಗೃಧ್ರಾಣಾಂ ಆತ್ಮ ನರಕ ಹೇತವೇ. ಈ ಲಂಕೆಯನ್ನು ಅರಾಜಕವನ್ನಾಗಿ ಮಾಡಿದೆ, ನಮ್ಮನ್ನು ವಿಧವೆಯರನ್ನಾಗಿ ಮಾಡಿದೆ. ಲಂಕೆಯನ್ನು ನಮ್ಮನ್ನು ಒಟ್ಟಿಗೆ ವಿಧವೆಯರನ್ನಾಗಿ ಮಾಡಿದೆ. ದೇಹ ಕೃತೋಯಂ ಗೃಧ್ರಾಣಾಂ, ಈ ದೇಹವನ್ನು ಹದ್ದಿಗೆ ಕೊಟ್ಟೆ, ನಿನ್ನನ್ನು ನರಕಕ್ಕೆ ದೂಡಿಕೊಂಡೆ. ನೋಡಿ, ದೇಹ ಕೃತೋಯಂ ಗೃಧ್ರಾಣಾಂ ಆತ್ಮ ನರಕ ಹೇತವೆ. ದೇಹ ಹದ್ದಿನ ಪಾಲಾಯಿತು, ನಿನ್ನ ಜೀವ ನರಕದ ಪಾಲಾಯಿತು, ಈ ರೀತಿ ಅಂತ ಹೇಳಿ ಅವರು ವಿಲಾಪ ಮಾಡಿದರು. ಆಮೇಲೆ ಸ್ವಾನಾಂ ವಿಭೀಷಣಶ್ಚಕ್ರೆ ಕೋಸಲೇಂದ್ರಾನುಮೋದಿತಃ ಪಿತೃಮೇಧ ವಿಧಾನೇನ ಯದುಕ್ತಂ ಸಾಂಪರಾಯಿಕಂ. ವಿಭೀಷಣ ಕೋಸಲೇಂದ್ರಾನುಮೋದಿತಃ, ರಾಮನ ಅನುಮತಿಯನ್ನು ಪಡೆದು ಪಿತೃಮೇಧ ವಿಧಾನೇನ ಶಾಸ್ತ್ರದಲ್ಲಿ ಹೇಳಿದ ರೀತಿಯಿಂದ ಸಾಂಪರಾಯಿಕಂ ಚಕ್ರೆ ಅಂತ್ಯ ಸಂಸ್ಕಾರದ ವಿಧಿವಿಧಾನಗಳನ್ನೆಲ್ಲ ಮಾಡಿದ. ಅಲ್ಲ, ಅವರು ಕೆಟ್ಟವರು ಅಂತ ಗೊತ್ತಿದ ಮೇಲೆ ಯಾಕೆ ಮಾಡಬೇಕಿತ್ತು ಅಂತ. ಯಾಕೆ ಮಾಡಬೇಕಿತ್ತು ಅಂದರೆ ನಮ್ಮ ಕರ್ತವ್ಯ ಮಾಡಬೇಕಷ್ಟೆ. ಅಂದರೆ ನಮ್ಮ ಪ್ರತಿಭಟನೆ ಇರೋದು ಅವರ ಅಧರ್ಮದ ವಿರುದ್ಧವೇ ವಿನಃ, ಅವರ ದೇಹದ ಮೇಲಲ್ಲ. ದೇಹ ಅನ್ನೋದು ಅವರು ಏನನ್ನೇ ಆಗಲಿ ಅಭಿವ್ಯಕ್ತಿಸುವ ಮಾಧ್ಯಮ, ಅದರಿಂದಾಗಿ ದೇಹ ತೆಗೆಯೋದು. ಇವಾಗ ಅಧರ್ಮಿಷ್ಠರಿರ್ತಾರಲ್ಲ, ಅವರು ಪಾಪವನ್ನು ಮಾಡುವ ಮಾಧ್ಯಮ ಯಾವುದು? ದೇಹ. ದೇಹವೆಂಬ ಮೀಡಿಯಾದಲ್ಲಿ
ಅವರೇನು ಮಾಡ್ತಾರೆ, ನಿಂತುಕೊಂಡು ಅಧರ್ಮವನ್ನು ಮಾಡ್ತಾರೆ. ನಾವೀಗ ದ್ವೇಷಿಸ್ತಾ ಇರೋ ದೇಹವನ್ನು, ಅವರ ಮೆಂಟಾಲಿಟಿಯನ್ನು ಸುಮ್ಮನೆ ಹೇಳ್ತಾರೆ. ಸತ್ತವರ ಬಗ್ಗೆ ಏನು ಮಾತನಾಡಬಾರ್ದು, ಸತ್ತವರೆಲ್ಲ ಒಳ್ಳೆಯವರು ಅಂತ. ಸತ್ತವರೆಲ್ಲ ಒಳ್ಳೆಯವರು ಅಂತ ನಾವು ಒಪ್ಪಲ್ಲ. ಹಾಗಂತ ಹೇಳಿ ಸತ್ತ ಮೇಲೆ ದೇಹವನ್ನು ಸಂಸ್ಕಾರ ಇಲ್ಲದೆ ಮಾಡೋದು ಒಳ್ಳೆಯದಲ್ಲ, ಅದು ನಮಗೂ ಒಳ್ಳೆಯದಲ್ಲ. ಒಳ್ಳೆ ದೇಹವೇ ಆತ್ಮ ಅಂತ ಹೇಳಿ ತಿಳ್ಕೊಂಡವ್ರು ಮಾತ್ರ ಹಂಗೆ ಮಾಡ್ತಾರೆ. ಈಗ ಮುಸಲ್ಮಾನರಾದರೂ ಯಾರಾದರೂ ಸತ್ತರೆ, ತಮಗೆ ವಿರುದ್ಧವಾದವರು, ಅವರ ಕತ್ತನ್ನು ಕತ್ತರಿಸಿ, ಅವರ ರುಂಡವನ್ನು ಕೊರೆಯಿಸಿ, ಅದನ್ನು ಊರ ಮೋರಿಯ ಬಾಗಿಲಿಗೆ ಸಿಲುಕಿಸಿ, ಊರ ಮೋರಿಯ ನೀರೆಲ್ಲ ಅದರ ಬಾಯಿಯ ಮೂಲಕ ಹೋಗಬೇಕು ಅಂತನ್ನುವ ವಿಕೃತ ವ್ಯವಸ್ಥೆಯನ್ನು ಮಾಡ್ತಾ ಇದ್ರಲ್ವ, ಅಳಿಯ ರಾಮರಾಯನ ರುಂಡವನ್ನು ಹಾಗೆ ಮಾಡಿದ್ದಿದೆ. ಅವರಿಗೆ ದೇಹವೇ ಅವನು ಅಂತ ಭ್ರಮೆ, ಏನು ಮಾಡೋಣ? ಅವರದಕ್ಕೇನು ಅನುಭವಿಸ್ಬೇಕೋ ಅದು ಅನುಭವಿಸ್ತಾ ಇರ್ತಾರೆ ಬಿಡಿ, ಅದನ್ನ ಬಗ್ಗೆ ಯೋಚನೆ ಮಾಡೋದಲ್ಲ. ಅವರು ತಲೆನೇ ಅಷ್ಟು, ನಾವು ದೇಹವನ್ನು ಸಂಸ್ಕಾರ ಮಾಡಬೇಕು, ಅವರ ಮೆಂಟಾಲಿಟಿಯನ್ನು ದ್ವೇಷ ಮಾಡಬೇಕು, ಅವರನ್ನು ಅವರ ಜೀವವನ್ನು ನಾಶ ಮಾಡಲಿಕ್ಕೆ ಹೋಗೋದಲ್ಲ. ಯಾಕೆಂದರೆ ಅವರ ಜೀವ ಹೇಗೂ ನಿತ್ಯ, ದೇಹ ಹೇಗೂ ಅನಿತ್ಯ. ಹಾಗಾದರೆ ದೇಹವನ್ನು ಯಾಕೆ ಇಟ್ಕೊಂಡು ಅಟ್ಯಾಕ್ ಮಾಡೋದು, ಯುದ್ಧ ಮಾಡೋದು ಯಾಕೆ? ಅವರು ಇನ್ನಷ್ಟು ಅಧರ್ಮ ಮಾಡದೇ ಇರಲಿ ಅಂತ, ಎರಡರ ನಡುವಣ ಸಂಪರ್ಕವನ್ನು ಕಳಚೋದು ಅಷ್ಟೆ. ಅವರು ರಾಕ್ಷಸರು ಪಡೆದ ವರ ಇರುತ್ತಲ್ಲ, ಹೆಚ್ಚು ಕಡಿಮೆ ದೇಹಕ್ಕೆ ಸಂಬಂಧಪಟ್ಟದ್ದೇ ಆಗಿರುತ್ತೆ. ಅದರಿಂದಾಗ ಆ ದೇಹ ತೆಗೆದುಬಿಟ್ರೆ ಅವರ ಅಪರಾಧದ ಪ್ರಮಾಣ ಕಡಿಮೆ ಆಗುತ್ತೆ, ಜನರು ನೆಮ್ಮದಿಯಾಗಿರ್ತಾರೆ ಅಷ್ಟೇ. ಇದು ಸೂಕ್ಷ್ಮ. ಒಂದ್ಸರ್ತಿ ಅವನು ಸತ್ತೋದ್ಮೇಲೆ ಮುಗೀತು, ಅವನು ಏನಾದರೂ ಮಾಡಬಾರ್ದು ಮಾತನಾಡಬಾರ್ದು ಅಂತಲ್ಲ, ಅವನ ಮೆಂಟಾಲಿಟಿನೇ ಉಳಿಯೋದು. ಈಗ ರಾವಣನನ್ನು ದ್ವೇಷ ಮಾಡಲಿಕ್ಕೆ ಆಗಲ್ಲ, ಎಲ್ಲಿದ್ದಾನ ಅವನು ರಾವಣ? ಕತೆ ಹೇಳಬೇಕಾದ್ರೆ ನಾವ್ಯಾಕೆ ಕತೆ ಹೇಳೋದು? ತಟಸ್ಥವಾಗಿ ರಾವಣನಂತಹ ಬುದ್ಧಿ ನಮಗೆ ಬರದೇ ಇರಲಿ, ರಾವಣನಂಥವ್ರು ಯಾರಾದರೂ ಇದ್ರೆ ಸುಮ್ಮನೆ ಬಿಡಬಾರದು ಅಂತ. ಹಾಗೆ ಅಭಿಪ್ರಾಯವೇ ವಿನಃ ರಾವಣನನ್ನು ಬೈಯೋದು ಅಂತಲ್ಲ, ದುರ್ಯೋಧನನ್ನು ಬೈಯೋದು ಅಂತ ಅಲ್ಲ. ಇತ್ತು ಹೀಗೆ ಇತಿಹಾಸವನ್ನು ಓದಬೇಕಾದ್ರೆ ತಟಸ್ಥರಾಗಬೇಕು, ಯಾರ ಪಕ್ಷವನ್ನು ವಹಿಸಬಾರದು. ಆ ಪಕ್ವತೆ ಬರದೇ ಹೋದ್ಮೇಲೆ ಇತಿಹಾಸವನ್ನು ಚಿಂತನೆ ಮಾಡಲಿಕ್ಕೆ ಹೋಗಬಾರದು. ಭೀಷ್ಮಾಚಾರ ಮೇಲೆ ಸಿಟ್ಟು ಬರುತ್ತೆ ನನಗೆ, ಕೆಲವರು ಹೇಳ್ತಾರೆ ಹಾಗೆ, ಭೀಷ್ಮಾಚಾರ ಮೇಲೆ ವಿಪರೀತ ಸಿಟ್ಟು ಬರುತ್ತೆ ನನಗೆ. ದ್ರೌಪದಿ ಸೀರೆ ಎಳಿತಾ ಇದ್ದಾಗ ಸುಮ್ಮನೆ ಇದ್ಬಿಟ್ಟು, ಆಮೇಲೆ ವಿಷ್ಣು ಸಹಸ್ರನಾಮ ಹೇಳ್ಬಿಟ್ರು, ಅಯ್ಯೋ ರಾಮ ನೀವ್ಯಾಕೆ ಸಿಟ್ಟು ಮಾಡ್ಕೋತೀರಾ, ಅದಾಗೋಯ್ತು ಘಟನೆ, ಅದನ್ನು ನೀವು ನೋಡಬೇಕಾದ್ದೇನು, ಅದನ್ನು ಅದರಿಂದ ನೀವು ಕಲಿಬೇಕಾದ ಪಾಠ ಏನು ಅಂತ ನೋಡಬೇಕೇ ವಿನಃ ಬೇರೆ ಅಲ್ಲ. ಇತಿಹಾಸ ಇರೋದು ನಮ್ಮನ್ನು ತಿದ್ದುಕೊಳ್ಳಿಕ್ಕೆ, ಯಾರ್ದೋ ಮೇಲೆ ಸಿಟ್ಟನ್ನು ಅಭಿವ್ಯಕ್ತಿಸ್ಲಿಕ್ಕಲ್ಲ. ಯಾವುದೇ ಆಗಲಿ, ಯಾವುದೇ ಇತಿಹಾಸವನ್ನು ತಟಸ್ಥವಾಗಿ ನೋಡುವಂತಹ ಪ್ರಜ್ಞೆಯನ್ನು ಬೆಳೆಸ್ಕೋಬೇಕು. ದೇವ್ರಿಗೆ ಅದೇ ಪ್ರಿಯ, ಗುಣಗಳ ಅನುಸಂಧಾನವೇ ಪ್ರಿಯ. ಕೆಟ್ಟ ಗುಣಗಳಿದ್ದರೆ ಅದನ್ನು ಹಾಗೆ ತಟಸ್ಥವಾಗಿ ರೂಪಿಸಬೇಕು. ವೇದವ್ಯಾಸರ ಗ್ರಂಥರಚನಾ ಶೈಲಿಯೇ ಅದನ್ನು ಬಲಪಡಿಸುತ್ತೆ. ಇಷ್ಟು ಮಾನಸಿಕ ಪಕ್ವತೆ ಇಲ್ಲದಿದ್ದರೆ ಆ ಗ್ರಂಥ ಓದಬಾರದು, ಯಾಕೆಂತಂದರೆ ಅದು ಅಪಾರ್ಥ ಆಗೋಗುತ್ತೆ. ನಮ್ಮಲ್ಲಿ ಆಗಿರೋದು ಹಾಗೆ, ಒಂದು ಇತಿಹಾಸವನ್ನು ನೋಡಬೇಕಾದ್ರೆ ನಾವು ಮೊದಲೇ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿರ್ತೀವಿ, ನಾವು ಇಲ್ಲಿಯವರು, ನಮಗೆ ವಿರುದ್ಧವಾಗಿ ಬಂತ ನಾವಿದನ್ನು ಕೇಳೋದೇ ಇಲ್ಲ ಅಂತ. ಹಾಗಲ್ಲ, ಇವಾಗ ಅಲ್ಬೇರೂನಿ ಹೇಳ್ತಾನೆ, ಭಾರತೀಯರು ತಮ್ಮ ಪರಂಪರೆಯ ಬಗ್ಗೆ ಕೆಲವೊಮ್ಮೆ ಕಟ್ಟುಕತೆಗಳನ್ನು ಹೇಳ್ಬಿಡ್ತಾ ಇದ್ರು ಅಂತ ಹೇಳ್ತಾನೆ. ಅದನ್ನು ಹಾಗೆ ಹೌದು ಅಂತ ಒಪ್ಕೋಬೇಕು, ನಾವು ಆ ರೀತಿ ಕಟ್ಟುಕತೆಯನ್ನು ಹೇಳಬಾರದು ಅಂತ ಇರಬೇಕು, ಬೇರೆ ಅಲ್ಲ. ನಾವು ರಾಮಾಯಣವನ್ನು ನುಡಿಯುವಾಗ ರಾಮನ ಗುಣದ ಬಗ್ಗೆ ಚಿಂತನೆ ಇರಬೇಕು, ರಾವಣನ ಬಗ್ಗೆ ಸಿಟ್ಟುಗಿಟ್ಟೆಲ್ಲ ಇರಬಾರದು. ಇದೇ ಹೀಗೆ ಮಾಡಿದ ಅವನು, ಅದಕ್ಕೆ ದೇವರು ಶಿಕ್ಷೆಯನ್ನು ಕೊಟ್ಟ. ಆ ದೇವರು ಈಗಲೂ ಇದ್ದಾನೆ, ರಾವಣ ಇಲ್ಲ, ರಾಮ ಇದ್ದಾನೆ.
ವಿಭೀಷಣ ಇದ್ದಾನೆ ಉಳಿದ ಇಂದ್ರಜಿತ್ ಮೊದಲಾದವರು ಯಾರು ಇಲ್ಲ ಅದರಿಂದ ಈಗ ನಾವು ಅವರ ಮೇಲೆ ಸೆಟ್ ಮಾಡ್ಕೊಂಡ ಏನು ಪ್ರಯೋಜನ ಇಲ್ಲ ದುರ್ಯೋಧನ ಮೇಲೆ ಸೆಟ್ ಮಾಡ್ಕೊಂಡ ಏನು ಪ್ರಯೋಜನ ಕೃಷ್ಣ ಇದ್ದಾನೆ ಅವನು ಒಂದು ಕಾಲಘಟ್ಟದಲ್ಲಿ ಈ ಭೂಮಿಯಲ್ಲಿ ಕಾಣಿಸಿಕೊಂಡು ಈ ಎಲ್ಲ ಗುಣಗಳನ್ನು ತೋರಿಸಿದ ನಾವು ಅದರ ಸಾಧ್ಯವಾದ ಶ್ರವಣಿಸಿಕೊಳ್ಳಬೇಕು ಕೃಷ್ಣ ಇವತ್ತಿಗೂ ನಮ್ಮ ಜೊತೆಗಿದ್ದಾನೆ ಅವನನ್ನು ಚಿಂತಿಸಬೇಕು ಈ ತರಹದ ತಾಟಸ್ಥ್ಯ ಬರಬೇಕು ಇತಿಹಾಸವನ್ನು ಕೇಳುವಾಗ ತನ್ನ ತಪ್ಪನ್ನ ಇದನ್ನ ಎಲ್ಲವನ್ನು ಈ ತರಹ ಎಲ್ಲ ಇದೆ ಆದರೆ ನಮ್ಮ ದಿಲೀಪ್ ರತ್ನಾಕರರು ಒಂದು ಸಂಗತಿಯನ್ನು ಹೇಳ್ತಾ ಇದ್ದಾರೆ ಪ್ರಾಚೀನ ಶಿವದೇವಾಲಯಗಳಲ್ಲಿ ರಾವಣನ ಉತ್ಸವ ಮೂರ್ತಿಯನ್ನು ರಾವಣನು ಉತ್ಸವ ಮೂರ್ತಿಯನ್ನು ಹೊರುವ ಉತ್ಸವ ಮಾಡಲಾಗುತ್ತದೆ ಅಂದ್ರೆ ಶಿವನ ಉತ್ಸವ ಮೂರ್ತಿಯನ್ನು ರಾವಣ ಹೊರತಾನೆ ಅಂತ ಚಿಂತನೆ ಏನು ಮಾಡೋಣ ಓದುವಾರ್ಗಳು ಆ ರೀತಿ ಹೇಳ್ತಾರೆ ಚಿಂತನೆ ಮಾಡುತ್ತಾರೆ ಅದು ಎಷ್ಟು ಸಮಂಜಸ ಅಂತ ತಪ್ಪೇ ಅದು ದುಷ್ಟಪಕ್ಷಪಾತ ಅನ್ನೋದು ಯಾವತ್ತಿದ್ರು ತಪ್ಪು ನಮ್ಮಲ್ಲಿ ಕೆಲವರು ಭಾರತದ ಇತಿಹಾಸ ಶುದ್ಧ ಇತಿಹಾಸದಲ್ಲಿ ಯಾರು ವಿಲನ್ನೋ ಅವರನ್ನ ಹೀರೋಗಳಂತೆ ಬಿಂಬಿಸುವಂತಹ ಕೆಲಸ ಅನಾದಿಕಾಲದಿಂದ ನಡೆದು ಬರ್ತಾ ಇದೆ ನಾನು ಇವತ್ತು ಬೆಳಗ್ಗೆ ಕೆಲವೊಂದು ವಿಚಾರವನ್ನು ಹಂಚಿಕೊಂಡೆ ಗೆಲುವು ಅನ್ನೋದು ಎಷ್ಟು ಅಪಾಯಕಾರಿ ಗೆಲುವಿನಲ್ಲಿ ಎಷ್ಟು ಜನ ಶತ್ರುಗಳು ಉತ್ಪಾದನೆ ಆಗ್ತಾರೆ ಅಂತ ಧರ್ಮರಾಜ ಹೇಳ್ತಾನೆ ಆದ್ದರಿಂದ ಜಹಿವಿಶ್ರವಸಃ ಅವಮೇಹಂ ಅಂತ ಹೇಳಿದ್ದಾರೆ ನೀವು ಅದರ ಅರ್ಥ ಅವನನ್ನು ಆರಾಧನೆ ಮಾಡಬೇಡಿ ಅಂತ ಅವನನ್ನು ಆರಾಧನೆ ಮಾಡುತ್ತಾ ಇದ್ದಾರೆ ಅಂತಂದ್ರೆ ಸ್ವಲ್ಪ ಎಲ್ಲೋ ಅವನನ್ನು ಸಮರ್ಥನೆ ಮಾಡುವ ಮೂಲಕ ತಮ್ಮನ್ನು ಸಮರ್ಥನೆ ಮಾಡಿಕೊಳ್ಳೋದಿರಬೇಕು ಇಲ್ಲಾಂದ್ರೆ ಯಾಕೆ ಹಾಗೆ ಅದು ತಮ್ಮ ಸ್ವಭಾವದ ಅಭಿವ್ಯಕ್ತಿಯೇ ವಿನಃ ಬೇರೆ ಅಲ್ಲ ಅದು ಅಸಂಗತವೇ ನಿಮಗೆ ಲಂಕೇಶ ದುರ್ಯೋಧನ ಅಂತ ಹೆಸರಿಟ್ಕೊಂಡವರು ಬಹಳ ಜನ ಇದ್ದಾರೆ ಇದ್ದಾರೆ ಬೇಕಾಷ್ಟು ಜನ ಇದ್ದಾರೆ ಬೇಕಾಷ್ಟು ಕಡೆ ಆ ತರಹ ಹೆಸರಿಟ್ಕೊಳ್ಳೋದು ಇದೆ ಅದೆಲ್ಲ ಏನೋ ಒಂದು ತರಹದ ಹುಳಿ ಭಾವನೆಯಿಂದ ಭಾರತದ ಇತಿಹಾಸದ ಮೇಲೆ ಆ ತರಹ ತಗೊಳ್ತಾ ಇರೋದು ಅದನ್ನೆಲ್ಲ ಉಪೇಕ್ಷೆ ಮಾಡಬೇಕು ಆಮೇಲೆ ರಾವಣಕೃತ ಜ್ಯೋತಿಷ ಅಂತ ಕೆಲವರು ಹೇಳ್ತಾರೆ ಏನೇನೋ ಮಾಡ್ತಾರೆ ಅದನ್ನೆಲ್ಲ ನಾವು ಇತಿಹಾಸದ ಹಿನ್ನೆಲೆಯಲ್ಲಿ ನೋಡ್ತಾ ತಟಸ್ಥವಾಗಿರ್ತಾ ಹೋಗಬೇಕು ಅದರಿಂದ ಸ್ವಾನಾಂ ವಿಭೀಷಣಶ್ಚಕ್ರ ಎಲ್ಲಿಂದ ಹೊರಟಿದ್ದು ನಾವು ಅಂದರೆ ವಿಭೀಷಣ ತನ್ನವರಿಗೆ ಅಂತ್ಯ ಸಂಸ್ಕಾರಗಳನ್ನು ಮಾಡಿದ ಕೋಸಲೇಂದ್ರ ಅನುಮೋದಿತ ರಾಮನ ಅನುಮತಿಯನ್ನು ಪಡೆದು ಅಷ್ಟೆ ವಿಚಾರ ಅಷ್ಟು ತಥೋ ದದರ್ಶ ಭಗವಾನ್ ಅಶೋಕವನಿಕಾಶ್ರಮೇ ಕ್ಷಾಮಾಂ ಸ್ವವಿರಹವ್ಯಾಧೇ ಶಿಂಶಪ ಮೂಲಮಾಶ್ರಿತಾಂ ಆಮೇಲೆ ಅಶೋಕವನದಲ್ಲಿ ತನ್ನನ್ನು ಬಿಟ್ಟದ್ದರಿಂದ ಅತ್ಯಂತ ಸೊರಗಿರುವ ಶಿಂಶಪ ಮೂಲದಲ್ಲಿ ಸುಮಾರು 10 ತಿಂಗಳನ್ನು ಕಳೆದಿರುವ ಸೀತೆಯನ್ನು ಕಂಡ ರಾಮ ಪ್ರಿಯತಮಾಂ ಭಾರ್ಯಾಂ ದೀನಾಂ ವೀಕ್ಷಾನ್ವಕನ್ಪತ ಆತ್ಮನೋ ದರ್ಶನಾಹ್ಲಾದ ವಿಕಸನ್ಮುಖ ಪಂಕಜಾಂ ರಾಮ ಅತ್ಯಂತ ಪ್ರಿಯಳಾದ ತನ್ನ ಹೆಂಡತಿಯನ್ನು ನೋಡಿ ಅನುಕಂಪಿಸಿದ ತನ್ನನ್ನು ನೋಡಿ ಸಂತಸಗೊಂಡ ಅವಳನ್ನು ಸ್ವೀಕರಿಸಿದ ಆರೋಪ್ಯಾರುಹೇಯಾನಂ ಭ್ರಾತೃಭ್ಯಾಂ ಹನುಮದ್ಯುತಃ ವಿಭೀಷಣಾಯ ಭಗವಾನ್ ದತ್ವಾ ರಕ್ಷೋ ಗಣೇಶತಾಂ ಆಮೇಲೆ ತನ್ನ ತಮ್ಮ ಲಕ್ಷ್ಮಣನಿಂದ
ಉಳಿದವರಿಂದ ಕೂಡಿಕೊಂಡು ಹನುಮಂತನಿಂದಲೂ ಕೂಡಿಕೊಂಡು ರಕ್ಷೋ ಗಣೇಶತಾಂ ದತ್ವ ವಿಭೀಷಣನಿಗೆ ಲಂಕೆಯಲ್ಲಿ ಅಭಿಷೇಕ ಮಾಡಿ ಪುಷ್ಪಕವನ್ನು ಏರಿದ. ಇಲ್ಲಿ ಅಗ್ನಿಪ್ರವೇಶವನ್ನು ಹೇಳಲಿಲ್ಲ, ಯಾಕೆಂದ್ರೆ ಅದು ಬೇರೆ ಕಡೆಯಿಂದ ನೋಡಿಕೊಳ್ಳಿ ಅಂತ. ಇದನ್ನು ಇದು ಪ್ರಘಸ ಅಂತನ್ನುವ ಶೈಲಿ ಇಲ್ಲಿ ಹೇಳಲ್ಲ. ಲಂಕಾಂ ಆಯುಷ್ಚಕಲ್ಪಾಂತಂ ಯಯೌ ತಿರಣೌ ರಥಪುರೀಂ ಅವಕೀರ್ಯಮಾಣ ಕುಸುಮೈಹಿ ಲೋಕಪಾಲಾರ್ಪಿತ ಪಥೀ. ಆಮೇಲೆ ಕಲ್ಪಾಂತಂ ಆಯುಹು, ವಿಭೀಷಣನಿಗೆ ಲಂಕೆಯನ್ನು ಕೊಟ್ಟ, ಒಂದು ಕಲ್ಪ ಪರ್ಯಂತ ಆಯುಷ್ಯವನ್ನು ಕೊಟ್ಟ, ತೀರ್ಣವ್ರತಃ 14 ವರ್ಷದ ವನವ್ರತವನ್ನು ಮುಗಿಸಿಕೊಂಡು, ವನವಾಸ ವ್ರತವನ್ನು ಮುಗಿಸಿಕೊಂಡು ಹೊರಟ. ದಾರಿಯಲ್ಲಿ ಲೋಕಪಾಲಾರ್ಪಿತೈಹಿ ಕುಸುಮೈಹಿ ಅವಕೀರ್ಯಮಾಣ ಇಂದ್ರ ಮೊದಲಾದವರೆಲ್ಲ ಹೂಗಳ ಮಳಗೆರೆದರು. ಉಪಗೀಯಮಾನ ಚರಿತ ಶತಧೃತ್ಯಾದಿಭಿರ್ಮುದ ಗೋಮೂತ್ರ ಯಾವಕಂ ಕೃತ್ವ ಶ್ರುತ್ವ ಭ್ರಾತರಂ ವಲ್ಕಲಾಂಬಲಂ. ಉಪಗೀಯಮಾನ ಚರಿತ, ದಿಲೀಪ್ ಅವರ ಪ್ರಶ್ನೆ, ರಾಮ ಸೀತೆಯನ್ನು ಅಶೋಕವನದಲ್ಲಿ ನೋಡಲಿಲ್ಲ ಅಲ್ವಾ? ನೋಡಲಿಲ್ಲ. ಆದರೆ ಕಥೆಯಲ್ಲಿ ಹೇಳುವಾಗ ಸ್ವಲ್ಪ ಆಚೀಚೆ ಆಗ್ತದೆ, ಅಶೋಕವನದಲ್ಲಿ ವಾಸ ಮಾಡಿದ್ದ ಅವಳನ್ನು ನೋಡಿದ ಅಂತ, ಮಾಡಿದ್ಲು ಅವಳನ್ನು ನೋಡಿದ ಅಂತಷ್ಟೆ, ಇನ್ನೇನಿಲ್ಲ. ಉಪಗೀಯಮಾನ ಚರಿತ ಶತಧೃತ್ಯಾದಿಭಿರ್ಮುದ, ಶತಧೃತಿ ಅಂತಂದರೆ ಬ್ರಹ್ಮದೇವರು, ಬ್ರಹ್ಮದೇವರಿಂದ ಕೊಂಡಾಡಲ್ಪಡುವವನಾಗಿ ಹೊರಟ. ಗೋಮೂತ್ರ ಯಾವಕಂ ಶ್ರುತ್ವ ಭ್ರಾತರಂ ವಲ್ಕಲಾಂಬರಂ, ಗೋಮೂತ್ರವನ್ನು ಮೈಗೆ ಬಳಿದುಕೊಳ್ತಾ ಗೋವ್ರತವನ್ನು ಮಾಡ್ತಾ ಇರುವ ಭರತನನ್ನು ಕಂಡ. ಗೋವ್ರತ ಅಂದರೆ ಗೋವು ನಿಂತರೆ ನಿಲ್ಲೋದು, ಕೂತ್ರೆ ಕೂಡೋದು, ಗೋವಿಗೆ ಒಂದಿಷ್ಟು ಧಾನ್ಯವನ್ನು ತಿನ್ನಿಸೋದು, ಹಸಿ ಧಾನ್ಯವನ್ನು, ಅದನ್ನು ಏನು ಬೇಯಿಸೋದು ಅವೆಲ್ಲ ಮಾಡಿರಲ್ಲ, ಅದು ಗೋಮಯದಲ್ಲಿ ಬರುತ್ತೆ, ಅದರಲ್ಲಿ ಇದ್ದ ಇದನ್ನು ತೊಳೆದು ಬೇಯಿಸಿ ತಿನ್ನೋದು, ಅದು ಗೋಮೂತ್ರ ಯಾವಕ ಅಂತ. ಅಕ್ಕಿಯನ್ನು ಹಾಗೆ ತಿನ್ನಿಸೋದು ಅಥವಾ ಬೇರೆ ಅರಳು ಏನೋ ಒಂದು ತಿನ್ನಿಸೋದು, ಅದು ಯಾವುದು ಜೀರ್ಣ ಆಗೋದಿಲ್ಲ ಪೂರ್ತಿ, ಅದು ಸಗಣಿಯ ಮೂಲಕ ಹೊರಗಡೆ ಬೀಳುತ್ತೆ. ಅದನ್ನು ತೊಳೆದು ಆ ಅಕ್ಕಿಯನ್ನು ಅಥವಾ ಆ ತರಹದ ಧಾನ್ಯವನ್ನು ತೊಳೆದು ಅದನ್ನು ಬೇಯಿಸಿ ತಿನ್ನುವುದು, ಈ ತರಹದ ವ್ರತವನ್ನು ಗೋಮೂತ್ರ ಯಾವಕ ವ್ರತ ಅಂತ ಕೆಲವು ಕಡೆ ಹೇಳ್ತಾರೆ. ಉತ್ತರಾದಿ ಮಠದ ಸತ್ಯಧ್ಯಾನರ ಗುರುಗಳು, ಪ್ರಾಯ ಸತ್ಯಜ್ಞಾನರಿರಬೇಕು, ಅವರು ಈ ತರಹ ಬಾಳುವೆ ನಡೆಸಿದ್ರು ಅಂತ ಕೇಳಿದ್ದೇವೆ. ಅವರು ಇನ್ನೇನನ್ನು ತಗೊಳ್ತಾ ಇರಲಿಲ್ಲ, ಬಹಳ ದೊಡ್ಡ ವ್ರತ ಅದು. ಆ ತರಹದ ವ್ರತ ಭರತ ಮಾಡಿದ್ದ. ಭ್ರಾತರಂ ವಲ್ಕಲಾಂಬರಂ, ತನ್ನಂತೆಯೇ ಪಟ್ಟೆಯನ್ನು ಉಡದೆ ವಲ್ಕಲಾಂಬರಂ ನಾರುಡೆಯನ್ನು ಹುಟ್ಟಿದ್ದ. ಮಹಾಕಾರುಣಿಕೋ ತಪ್ಯತ್ ಜಟಿಲಂ ಸ್ಥಂಡಿಲೇಶಯಂ ಭರತ ಪ್ರಾಪ್ತ ಮಾಕರ್ಣ್ಯ ಪೌರಾಮಾತ್ಯ ಪುರೋಹಿತೈಹಿ. ಆ ಭರತ ಜಟೆಯನ್ನು ಬಿಟ್ಟು ನೆಲದಲ್ಲಿ ಮಲಗುತ್ತಾ ವ್ರತಗಳನ್ನು ಮಾಡಿದ್ದ. ಆ ತರಹದ ಭರತನನ್ನು ಕೇಳಿ ಬಹಳ ಪ್ರಸಾದವನ್ನು ಮಾಡಿದ, ಬಹಳ ಅನುಗ್ರಹವನ್ನು ಮನಸ್ಸಿನಲ್ಲಿ ಮಾಡಿದ. ಇತ್ತ ಭರತನಿಗೆ ಗೊತ್ತಾಯಿತು, ಬಂದದ್ದಕ್ಕೆ ತನ್ನ ಪೌರರು ಅಮಾತ್ಯರು ಎಲ್ಲರ ಜೊತೆಗೆ ಪಾದುಕೆ ಶಿರಸಿನ್ಯಸ್ಯ ರಾಮಂ ಪ್ರತ್ಯುದ್ಯತೋಗ್ರಜಂ. ಪಾದುಕೆಯನ್ನು ತಲೆಯ ಮೇಲಿಟ್ಟು ರಾಮನನ್ನು ಎದುರುಗೊಂಡ. ನಂದಿಗ್ರಾಮಾತ್ಸ್ವ ಶಿಬಿರಾತ್ ಗೀತವಾದಿತ್ರಣಿಸ್ವನೈಹಿ, ನಂದಿಗ್ರಾಮದಿಂದ ತೆರಳಿದ. ನಂದಿಗ್ರಾಮದ ಕಡೆಗೆ ದೇವರು ಬಂದ, ಅಂದರೆ ಅಯೋಧ್ಯೆಯ ಗಡಿ ಪ್ರದೇಶದಲ್ಲಿದ್ದ ಹಳ್ಳಿ. ಅವನು ನನ್ನ ಅಣ್ಣ ಕಾಡಿನಲ್ಲಿರುವಾಗ ನಾನು ನಾಡಿನಲ್ಲಿರೋದಿಲ್ಲ ಅಂತ ಹೇಳಿ ಪ್ರತಿಜ್ಞೆ ಮಾಡಿ ನಂದಿಗ್ರಾಮದಲ್ಲಿ ಇದ್ದ. ಅಂದರೆ ಇಡೀ ಆಡಳಿತದ
ಸೆಂಟರ್ ಯಾವುದಾಯಿತು ಅಂತಂದ್ರೆ ನಂದಿಗ್ರಾಮ ಆಗಿ ಹೋಯಿತು. ಎಲ್ಲ ಶಿಫ್ಟ್ ಆಗಬೇಕು, ಭರತ ಬಡತನದಲ್ಲಿರಬೇಕು ಅಂದರೆ ಎಲ್ಲ ಶಿಫ್ಟ್ ಆಗಬೇಕು. ಹಾಗೆ ಬಹಳ ದೊಡ್ಡವರು ಸಿಂಪ್ಲಿಸಿಟಿಯನ್ನು ಮೈಂಟೈನ್ ಮಾಡಲಿಕ್ಕೆ ಹೋದರೆ ಬಹಳ ದುಬಾರಿ ಆಗಿಬಿಡುತ್ತದೆ. ಹಾಗಾಗುತ್ತೆ ಸಹಜ. ಅದು ಎಲ್ಲ ಫೈಲ್ಗಳೆಲ್ಲ ಇಲ್ಲಿಗೆ ಇಲ್ಲಿಯೇ ನೋಡಬೇಕು ಅವನು, ಮತ್ತು ವಿದೇಶಿ ಪ್ರತಿನಿಧಿಗಳೆಲ್ಲ ಬರಬೇಕಾದ್ರೆ ಇಲ್ಲಿಯೇ ಮಾತನಾಡಬೇಕು, ವ್ಯಾಪಾರಿಗಳೆಲ್ಲ ಬಂದು ತಮ್ಮ ಸಮಸ್ಯೆಗಳನ್ನು ಇಲ್ಲಿಯೇ ಹೇಳ್ಕೊಳ್ಬೇಕು, ಇನ್ಕಮ್ ಟ್ಯಾಕ್ಸು ವರ್ಷದಿಂದ ವರ್ಷಕ್ಕೆ ಚೇಂಜ್ ಆಗುವಾಗ ಇಲ್ಲೇ ಬಂದು ಸಮಾಲೋಚನೆ ಮಾಡಬೇಕು, ಕ್ಯಾಬಿನೆಟ್ ಮೀಟಿಂಗ್ ಇಲ್ಲೇ ಆಗಬೇಕು, ಕೊತ್ವಾಲ ನ್ಯಾಯ ಕಚೇರಿ ಎಲ್ಲ ಭರತ ಇದ್ದಲ್ಲಿಗೆ ಆಗಬೇಕು. ಮೊದಲು ಅಯೋಧ್ಯೆ ಇತ್ತು ರಾಜಧಾನಿ, ಅಲ್ಲಿ ಮಾಡ್ತಾ ಇದ್ರು, ಎಲ್ಲ ಇಲ್ಲಿಗೆ ಶಿಫ್ಟ್ ಆಗೋಗುತ್ತೆ. ಆದರೆ ಭರತ ರಾಮ ಹೋಗುವಾಗ ಎಷ್ಟು ಆಸ್ತಿ ಇತ್ತೋ ಅದರ 10 ಪಟ್ಟು ಆಸ್ತಿಯನ್ನು ಅವನು ಮಾಡಿಟ್ಟಿದ್ದ, ಹೆಚ್ಚು ಮಾಡಿಟ್ಟಿದ್ದ ಭರತ. ಇವನೇನು ಭೋಗಿಸ್ತಾ ಇರಲಿಲ್ಲ ಅಂದರೆ ರಾಜನಿಗೆ ಸಲ್ಲಿಸಬೇಕಾದ ವೈಯಕ್ತಿಕ ಸಂಬಳ 1 ರೂಪಾಯಿ ಪಡೀಲಿಲ್ಲ ಅವನು. ಏನಿದೆ ಭೋಗ, ಏನಿದೆ, ಏನು ಮಾಡಲಿಲ್ಲ, ಯಾವ ಭೋಗವನ್ನು ಮಾಡಲಿಲ್ಲ. ಹಂಗೆ ನೋಡಿದ್ರೆ ಕರೆಕ್ಟ್. ಆದರೆ ನನಗೆ ಒಮ್ಮೊಮ್ಮೆ ಆಶ್ಚರ್ಯ ಆಗೋದು, ಎಲ್ಲ ಇಲ್ಲೇ ನಡಿಬೇಕಾಯ್ತಲ್ಲ, ಮೀಟಿಂಗ್ ನಡಿಬೇಕು, ವಿದೇಶ ಪ್ರತಿನಿಧಿಗಳು ಬಂದರೆ ಅವ್ರಿಗಿಲ್ಲೇ ವ್ಯವಸ್ಥೆ ಮಾಡಬೇಕು, ಭರತ ವ್ರತ ಇದ್ದಾನೆ ಅಂತ ಅವರು ವ್ರತದಲ್ಲಿರ್ತಾರೇನು, ವ್ಯಾಪಾರಿಗಳು ಬರ್ತಿರ್ತಾರೆ. ಒಂದು ಹಳ್ಳಿ ಯಾವಾಗ ಯಾವ ಪರಿಸ್ಥಿತಿ ಹಳ್ಳಿ ಹಳ್ಳಿಯಾಗಿ ಉಳ್ಕೊಂಡಿರತ್ತ ಅಂತ ಕೆಲವೊಮ್ಮೆ ಸಂದೇಹ ಆಗುತ್ತೆ. ನಂದಿಗ್ರಾಮ ಅಂತನ್ನೋದು ಪಟ್ಟಣವಾಯಿತೋ ಇನ್ನೊಂದು ರಾಜಧಾನಿಯೇ ಆಯಿತೋ ಹೇಳಲಿಕ್ಕೆ ಬರಲ್ಲ. ಮೂಲ ರಾಮಾಯಣದಲ್ಲೇ ಅವುಗಳೆಲ್ಲ ಇವೋ ಇವೆಯೋ ಏನೋ. ಹೀಗೆ ಅವರನ್ನು ಎದುರುಗೊಂಡ ಅಂತನ್ನುವಲ್ಲಿಗೆ ನಾವು ಇಷ್ಟನ್ನು ನೋಡಿದ್ದೇವೆ. ಇನ್ನು ಮುಂದೆ ನಾಳೆ ನೋಡೋಣ. ನಾವು ಇಲ್ಲಿಯ ತನಕ 117 ಶ್ಲೋಕಗಳನ್ನು ನೋಡಿದ್ದೇವೆ. 118ನೇ ಶ್ಲೋಕದಿಂದ 138ನೇ ಶ್ಲೋಕದ ತನಕ ಈ ಚಿಂತನೆ ಉಂಟು. ಆಮೇಲೂ ರಾಮನ ಕಥೆ ಮುಂದುವರಿಯುತ್ತೆ, ಉತ್ತರ ರಾಮಾಯಣ, ಅದನ್ನು ಚಿಂತನೆ ಮಾಡೋಣ, ಅದನ್ನು ನಾಳೆ ಚಿಂತನೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಎಲ್ಲರೂ ಸೇರಿ ದೇವರಲ್ಲಿ ಅರ್ಪಿಸೋಣ. ಕೃಷ್ಣಾರ್ಪಣಮಸ್ತು. ಏನಾದರೂ ಹೇಳಲಿಕ್ಕಿತ್ತ? ಏನಿಲ್ಲ.